ತುರುವಕೆರೆ ತಾಲೂಕಿನ ದಬ್ಬೆಘಟ್ಟ ಗ್ರಾಮದಲ್ಲಿ ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ತುಮಕೂರು ಇದರ ವತಿಯಿಂದ ರೈತರ ತಾಕುಗಳಲ್ಲಿ ಪ್ರತ್ಯಕ್ಷತೆ ಕಾರ್ಯಕ್ರಮ ತೆಂಗಿನ ಬೆಳೆಗಳಿಗೆ ರೋಗ ನಿರ್ವಹಣೆ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ, ಈ ಕಾರ್ಯಕ್ರಮಕ್ಕೆ ದಬ್ಬೆಘಟ್ಟ ಹೋಬಳಿಯಿಂದ ಸಾಕಷ್ಟು ರೈತರು ಬರುವ ನಿರೀಕ್ಷೆ ಇತ್ತು. ಆದರೆ ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿಗಳಿಂದ ರೈತರಿಗೆ ಸರಿಯಾದ ಮಾಹಿತಿ ದೊರಕದೆ ರೈತರು ಕಡಿಮೆ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮ ನನಗೆ ತೃಪ್ತಿ ತಂದಿಲ್ಲ, ಮುಂದಿನ ದಿನಗಳಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ರೈತರಿಗೆ ಸರಿಯಾಗಿ ಮಾಹಿತಿ ನೀಡಿ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಆಂಜನೇಯ ರೆಡ್ಡಿ ಮಾತನಾಡಿ, ಈ ಹೋಬಳಿಯಲ್ಲಿ ತೆಂಗು ಬೆಳೆಯ ಮತ್ತು ಅಡಿಕೆ ಬೆಳೆಯ ವಿಸ್ತೀರ್ಣವನ್ನು ತಿಳಿಸಿ ರೈತರಿಗೆ ಇಲಾಖೆಯಿಂದ ದೊರೆಯುವ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ತೆಂಗು ಬೆಳೆಗಳ ನಿರ್ವಹಣೆ ಮತ್ತು ರೋಗಗಳ ಬಗ್ಗೆ ಕೆವಿಕೆ ಕೊನೆಹಳ್ಳಿ ವಿಜ್ಞಾನಿ ಡಾಕ್ಟರ್ ಕೀರ್ತಿ ಶಂಕರ ಇವರು ರೈತರೊಂದಿಗೆ ಸಂವಾದ ನಡೆಸಿ ಮಾಹಿತಿ ನೀಡಿದರು. ರೈತರಿಗೆ ತೆಂಗು, ನಿಂಬೆ, ಲವಂಗದ ಸಸಿಗಳು ಹಾಗೂ ಟ್ರೈಕೋಡರ್ಮಾ ಜೈವಿಕ ಗೊಬ್ಬರವನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎನ್ಆರ್ ಜಯರಾಮ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಣ್ಣ, ಎಪಿಎಂಸಿ ಮಾಜಿ ಸದಸ್ಯ ವಿಜಯೇಂದ್ರ, ಬಿಎಸ್ ದೇವರಾಜು, ರಾಜ್ಕುಮಾರ್, ತೆಂಗು ಮತ್ತು ಅಡಿಕೆ ಬೆಳೆಗಾರರ ಸಂಘದ ಕಾರ್ಯದರ್ಶಿ ರೇವಣ್ಣ ಸೇರಿದಂತೆ ರೈತರು ಹಾಗೂ ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವಕೆರೆ. ಎಂತೆಂದು ಕೊಟ್ಟಿದ್ದಾರೆ, ಬರೀ ನಿಂಬೆಹಣ್ಣು ಮಾರ್ಕೆಟಲ್ಲಿ ಅದು ಬೆಳೆ ಹೊತ್ತಿಯ ವಿರ್ತವೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆ ನಾನು ನೋಡಿದ್ದೀನಿ, ಫಾರೆಸ್ಟ್ ಇಲಾಖೆಯಲ್ಲಿ ವರ್ಷ ವರ್ಷ 15 ಲಕ್ಷ ರೂಪಾಯಿ ಬಜೆಟ್ ಅಪ್ರೂವ್ ಮಾಡ್ತೀವಿ. ಗಿಡ ಹಾಕಿದವಾಗ ಈ ನವಂಬರ್ ಡಿಸೆಂಬರ್ ಆಗ್ತಾರೆ, ಮಳೆ ಎಲ್ಲ ಒಣಗೋಗ್ತದೆ, ಬಿಲ್ ಮಾತ್ರ ಆಗಿರ್ತದೆ. ಅದೇ ಇದು ಹಂಗೆ ಆಗಬಾರ್ದು. ಪ್ರತಿ ವರ್ಷ ನಾನು ಸುಮಾರು 20 ವರ್ಷ ನೋಡ್ತೇನೆ, ಅದಾಗ್ದೆ ಗಿಡ ಎಲ್ಲೂ ಇರೋದೇ ಇಲ್ಲ. ನಾನು ಹೇಳಿದೆ, ನಾನು ವಿಧಾನಸೌಧದಲ್ಲೂ ಹೇಳಿದೆ, ಇದನ್ನೇನಾದ್ರು ನೀವು ಗಿಡ ಎಲ್ಲ ಏನ್ ಖರ್ಚು ಮಾಡಿದಿರಿ, ಸರಿಯಾಗಿ ಗಿಡ ಹಾಕಿ ಬೆಳೆಸಿದ್ರೆ ಒಂದಡಿ ಜಾಗ ಇರಕಲ್ಲ. ಈ ರಾಜ್ಯದಲ್ಲಿ ಎಲ್ಲ ಗಿಡ ಹಾಕ್ತವೆ, ಆದ್ರೆ ಹಾಕೋದಿಲ್ಲ. ಅಧಿಕಾರಿಗಳು ಏನ್ ಮಾಡ್ತಾರೆ, ನವಂಬರ್ ಡಿಸೆಂಬರ್ ಗಿಡ ಹಾಕೋದು, ಜನವರಿಗೆ ಒಣಗೋಗ್ತವೆ. ತಿರ್ಗಾ ಬರೋ ವರ್ಷ ಮತ್ತೆ 14 ಲಕ್ಷ ಬಜೆಟ್ ಮಾಡೋದು, ಅದು ಬಿಟ್ಟು ಯಾವ ಸಾಧನೆಯೂ ಆಗಿಲ್ಲ. ಸಹಾಯಧನ ಕರೆಕ್ಟ್ ಕೊಡ್ಬೇಕು ರೆಡಿ, ಸಹಾಯಧನ ಕೊಡ್ಬೇಕು. ಇಲ್ಲಿ ಯಾರು ನಿಮ್ಮ ಅಧಿಕಾರಿ ಅವನಲ್ಲ, ಅವನು ಹೇಳ್ಬೇಕು. ಒಂದು ಟೀಮ್ 36,287 ಎಕರೆ ಇದೆ. ಅದೇ ಸರ್ ಅಡಿಕೆ 6,907 ಎಕರ್, ಇತರೆ ಬೆಳೆಗಳು 528 ಎಕರ್. ನಮ್ಮಲ್ಲಿ ತೋಟಗಾರಿಕೆ ಬೆಳೆಗಾರರ ಸಂಖ್ಯೆ 552,848 ಇದ್ದಾರೆ. ನಮ್ಮ ದಬ್ಬೆಘಟ್ಟ ಹೋಬಳಿಯಲ್ಲಿ ತೋಟಗಾರಿಕೆ ವಿಸ್ತೀರ್ಣ 10,616 ಎಕ್ಟರ್, ಅದೇ ಥರ ಅಡಿಕೆ 2,265 ಎಕ್ಟರ್, ಮತ್ತು ಇತರೆ ಬೆಳೆಗಳು 80 ಎಕ್ಟರ್ ಇರ್ತದೆ. ನಾವು ಈ ದಬ್ಬೆಘಟ್ಟ ಹೋಬಳಿಯಲ್ಲಿ ತೆಂಗು ಬೆಳೆಗಾರರು ಜಾಸ್ತಿ ಇರೋದ್ರಿಂದ ತೆಂಗಿಗೆ ಎಲ್ಲವಟ್ಟಿ ಕಾರ್ಯಕ್ರಮದಲ್ಲಿ ಒಟ್ಟು 910 ಎಕ್ಟರ್ ಪ್ರದೇಶದಲ್ಲಿ, ಹಾಗೂ ಸಾಮಾನ್ಯದಲ್ಲಿ ಇದರಲ್ಲಿ ಸಾಮಾನ್ಯ ಜನ 750 ಎಕ್ಟರ್ ಪಟ್ಟಿ ಜಾತಿ ಬಯಸ್ ಪಂಗಡ, 127 ಫಲಾನುಭವಿಗಳು ಇವು ಕೃಷಿ ಜಾತಿಯಲ್ಲಿ 347 ಜನ ಇದ್ದಾರೆ. ಅದು ಪರಿಶಿಷ್ಟ ಪಂಗಡದಲ್ಲಿ ಒಟ್ಟು ವಿಸ್ತೀರ್ಣ 35.92 ಎಕ್ಟರ್ ಇದೆ. ಫಲಾನುಭವಿಗಳ ಸಂಖ್ಯೆ 79 ಜನ. Thank you.